ಶ್ರಾವಣ ಮಾಸ ಬಂತು ಅಂದ್ರೆ ಸಾಕು, ಹಬ್ಬಗಳ ಸಾಲು ಶುರುವಾಗತ್ತೆ. ಹೆಂಗಸರಿಗಂತೂ ಸಂಭ್ರಮಾನೋ ಸಂಭ್ರಮ. ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 24ನೇ ತಾರೀಕು ಶುಕ್ರವಾರದಂದು ನಡೆಯಲಿದೆ. ಮನೆಗೆ ಸಂಪತ್ತು ಸಮೃದ್ಧಿ ಕರುಣಿಸುವಂತ ದೇವಿ ಲಕ್ಷ್ಮಿಯನ್ನ ಪ್ರಾರ್ಥಿಸುವ ಪೂಜಿಸುವ ಈ ಹಬ್ಬಕ್ಕೆ ತನ್ನದೇ ಆದ ವೈಶಿಷ್ಟ್ಯ ಇದೆ. ಸಮುದ್ರ ಮಥನದ ಸಮಯದಲ್ಲಿ ಉದ್ಭವಿಸಿದ ಲಕ್ಷ್ಮಿ ಸಂಪತ್ತಿನ ಅಧಿದೇವತೆಯಾಗಿ ಎಲ್ರಿಗೂ ಬೇಕಾದವಳು, ಜೊತೆಗೆ ಮುತ್ತೈದೆತನದ ಸಂಕೇತವಾಗಿ ಕೂಡ ಆಕೆಯನ್ನ ಆರಾಧಿಸಲಾಗತ್ತೆ. ಅಷ್ಟಕ್ಕೂ ವರಮಹಾಲಕ್ಷ್ಮಿ ವ್ರತದ ಆಚರಣೆ ಹೇಗಿರಬೇಕು, ಯಾಕೆ ಮಾಡಬೇಕು, ಇದರ ವೈಶಿಷ್ಟ್ಯ ಏನು, ಇದೆಲ್ಲದರ ಮಾಹಿತಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ವರಮಹಾಲಕ್ಷ್ಮಿ ವ್ರತ ಬರೋದು ಯಾವಾಗ? ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಶುಕ್ರವಾರದಂದು, ಅಂದ್ರೆ ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ಈ ಹಬ್ಬವನ್ನ ಆಚರಿಸಲಾಗತ್ತೆ. ಈ ವರ್ಷ ಈ ಹಬ್ಬವನ್ನ ಆಗಸ್ಟ್ 24ನೇ ತಾರೀಕು ಆಚರಿಸಲಾಗತ್ತೆ. ಜಗದೋದ್ಧಾರಕ್ಕಾಗಿ ಶಿವನು ತನ್ನ ಪತ್ನಿ ಪಾರ್ವತಿಗೆ ಸೂಚಿಸಿದ ವ್ರತ ವರಮಹಾಲಕ್ಷ್ಮಿ ವ್ರತ ಅನ್ನೋ ಕಾರಣಕ್ಕೆ ಈ ಹಬ್ಬಕ್ಕೆ ವಿಶೇಷ ಮಹತ್ವ ಇದೆ. ಇನ್ನು ಹಬ್ಬದ ಹಿನ್ನೆಲೆ ಹಾಗೆ ವೈಶಿಷ್ಟ್ಯವನ್ನ ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯ ಬಗ್ಗೆ ಯೋಚಿಸೋದಾದ್ರೆ, ಪುರಾಣದಲ್ಲಿ ಚಾರುಮತಿ ಎಂಬ ಸ್ತ್ರೀಯೊಬ್ಬಳು ನಿಸ್ವಾರ್ಥವಾಗಿ ತನ್ನ ಅತ್ತೆ ಮಾವಂದರಿಗೆ ಸೇವೆ ಮಾಡಿದ್ದನ್ನ ಕಂಡು ಆಕೆಯ ಶ್ರದ್ಧೆಗೆ ಒಲಿದ ಲಕ್ಷ್ಮಿ, ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲ ಶುಕ್ರವಾರ ನನ್ನನ್ನು ಆರಾಧಿಸು, ನಿನ್ನ ಇಷ್ಟಾರ್ಥಗಳನ್ನ ಪೂರೈಸ್ತೀನಿ ಅಂತ ಹೇಳ್ತಾಳೆ. ಆ ಕಾರಣ ಚಾರುಮತಿ ಶ್ರಾವಣ ಮಾಸದ ಕೊನೆ ಶುಕ್ರವಾರ ವರಮಹಾಲಕ್ಷ್ಮಿಯನ್ನ ಆರಾಧಿಸಿ ತನ್ನ ಇಷ್ಟಾರ್ಥಗಳನ್ನ ಪೂರೈಸಿಕೊಳ್ತಾಳೆ. ಆದ್ರಿಂದಾನೆ ಇಷ್ಟಾರ್ಥಗಳನ್ನ ಪೂರೈಸುವ ಲಕ್ಷ್ಮಿಯ ಆರಾಧನೆಗಾಗಿ ಈ ಹಬ್ಬ. ಈ ದಿನ ಲಕ್ಷ್ಮಿಯನ್ನ ಶ್ರದ್ಧೆ ಭಕ್ತಿಯಿಂದ ಆರಾಧಿಸುವುದರಿಂದ ಸಕಲ ಇಷ್ಟಾರ್ಥವು ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ವ್ರತಕ್ಕೆ ಹೇಗೆ ಸಿದ್ಧತೆ ಮಾಡ್ಕೋಬೇಕು? ಶ್ರಾವಣ ಮಾಸದ ಕೊನೆ ಶುಕ್ರವಾರದಂದು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಕೋಣೆಯನ್ನ ಶುದ್ಧೀಕರಿಸಬೇಕು. ರಂಗೋಲಿ ಬಿಡಿಸಿ ನಂತರ ಬಾಳೆ ಎಲೆಯ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಬೆಳ್ಳಿ ಅಥವಾ ತಾಮ್ರದ ಕಳಶ ಇಡಬೇಕು. ಕಳಶದಲ್ಲಿ ನೀರನ್ನ ತುಂಬಿ ಅದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಖರ್ಜೂರಗಳನ್ನ ಹಾಕಬೇಕು. ಕಳಶದಲ್ಲಿ ಮಾವಿನ ಎಲೆ ಮತ್ತೆ ವಿಳ್ಯದೆಲೆಗಳನ್ನ ಜೋಡಿಸಿ ಅದ್ರ ಮೇಲೆ ಅರಿಶಿನ ಹಚ್ಚಿದ ತೆಂಗಿನಕಾಯನ್ನ ಇಡಬೇಕು. ಕೆಲವರು ಆ ತೆಂಗಿನಕಾಯನ್ನೇ ದೇವಿಯ ರೂಪದಲ್ಲಿ ಚಿತ್ರಿಸ್ತಾರೆ. ಇನ್ನು ಅರಿಶಿನ ಹಚ್ಚಿ ದೇವಿಯ ಆಕಾರ ಬರೆದ ಕಳಶಕ್ಕೆ ಸೀರೆ ಉಡಿಸೋದು ಮತ್ತೊಂದು ಕ್ರಿಯಾಶೀಲ ಕೆಲಸ. ಈ ಹಬ್ಬದ ಅಲಂಕಾರಕ್ಕಾಗಿ ಎಷ್ಟೋ ಜನ ಸಾಕಷ್ಟು ಮಹತ್ವವನ್ನ ಕೊಡ್ತಾರೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಅಲಂಕಾರ ನಡೆಯುತ್ತೆ. ಕೆಲವರು ದುಬಾರಿ ಸೀರೆ ಉಡಿಸಿದ್ರೆ ಇನ್ ಕೆಲವರು ಸಾಧಾರಣ ಸೀರೆ ಉಡಿಸ್ತಾರೆ. ದೇವಿಗೆ ಬೇಕಾಗಿರೋದು ಶ್ರದ್ಧೆಯಷ್ಟೇ. ಕಳಶಕ್ಕೆ ಸೀರೆ ಉಡಿಸಿ ಕಳಶದ ಕೆಳಗೆ ಕೆಲವರು ದೇವಿಯ ಸಣ್ಣ ವಿಗ್ರಹ ಇಡ್ತಾರೆ. ಇನ್ನು ಪೂಜೆ ಮಾಡೋದು ಹೇಗೆ? ಯಾವುದೇ ಶುಭ ಕಾರ್ಯಕ್ಕೂ ಮುಂಚೆ ವಿಘ್ನ ವಿನಾಶಕ ಗಣಪತಿಯ ಆರಾಧನೆ ಸಂಪ್ರದಾಯ. ಅಂತೆಯೇ ಗಣೇಶನನ್ನ ಆರಾಧಿಸಿ ನಂತರ ಭಕ್ತಿಯಿಂದ ದೇವಿಯನ್ನ ಧ್ಯಾನಿಸ್ತಾ ಪೂಜೆಯನ್ನ ಶುರು ಮಾಡಬೇಕು. ದೇವಿ ಬಿಲ್ವ ವೃಕ್ಷದಲ್ಲಿ ನೆಲೆಸಿದ್ದಾಳೆ ಅನ್ನೋ ಪ್ರತೀತಿ ಇರೋದ್ರಿಂದ ಬಿಲ್ವ ಪತ್ರೆ ಶ್ರೇಷ್ಠ. ಜೊತೆಗೆ ಹೂಗಳನ್ನ ಬಳಸಿ ದೇವಿಯನ್ನ ಅಲಂಕರಿಸ್ತಾರೆ. ದೇವಿಯ ವಿಗ್ರಹಕ್ಕೆ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಅಭಿಷೇಕ ಮಾಡೋರು ಕೂಡ ಇದ್ದಾರೆ. ಇಲ್ವ ಸರಳವಾಗಿ ದೇವಿಗೆ ಕುಂಕುಮಾರ್ಚನೆ ಮಾಡಿ ಭಕ್ತಿಯಿಂದ ಧ್ಯಾನಿಸುವವರು ಇದ್ದಾರೆ. ಇನ್ನು ಕುಂಕುಮಾರ್ಚನೆಯೊಂದಿಗೆ ಲಕ್ಷ್ಮೀ ದೇವಿಯ ಆವಾಹನೆ ಮಾಡಲಾಗುತ್ತೆ. ನಂತರ 12 ಗಂಟಿನ ದಾರವನ್ನ ದೇವರ ಮುಂದಿಟ್ಟು ಪೂಜಿಸಿ ಅದಾದ್ಮೇಲೆ ಆ ದಾರವನ್ನ ಸುಮಂಗಲಿಯರು ಕೈಗೆ ಕಂಕಣದಂತೆ ಕಟ್ಕೊಳ್ಳೋ ರೂಢಿ ಇದೆ. ಈ ವ್ರತವನ್ನ ವಿವಾಹಿತ ಮಹಿಳೆಯರು 9 ವರ್ಷಗಳ ಕಾಲ ಸತತವಾಗಿ ಮಾಡೋದ್ರಿಂದ ಫಲ ಸಿಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನು ಈ ದಿನ ಬೆಲ್ಲ ಮತ್ತೆ ತುಪ್ಪದಿಂದ ತಯಾರಿಸಿದ ತಿನಿಸು ಶ್ರೇಷ್ಠ. ಹಬ್ಬ ಮುಗಿದ್ಮೇಲೆ ದಾನ ಧರ್ಮ ಮಾಡೋದು ಮತ್ತೆ ಒಂದಷ್ಟು ಜನರಿಗೆ ಊಟ ಹಾಕೋದು ಕೂಡ ಶ್ರೇಷ್ಠ. ಹಿರಿಯ ಮುತ್ತೈದೆಯರಿಗೆ ಬಾಗಿನ ಕೊಡೋದ್ರಿಂದ ಸಮೃದ್ಧಿ ಪ್ರಾಪ್ತಿಯಾಗತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ವ್ರತದಲ್ಲಿ ಲಕ್ಷ್ಮಿ ಮತ್ತೆ ನಾರಾಯಣ ಇಬ್ಬರನ್ನು ಪೂಜಿಸಿದ್ರೆ ಇನ್ನೂ ಒಳ್ಳೇದು. ಸೊ ಗೊತ್ತಾಯ್ತಲ್ಲ, ಆಗಸ್ಟ್ 24ನೇ ತಾರೀಕು ಬರೋ ಈ ವರಮಹಾಲಕ್ಷ್ಮಿ ವ್ರತವನ್ನ ಶ್ರದ್ಧೆಯಿಂದ ಆಚರಿಸಿ ನಿಮಗೂ ಕೂಡ ಲಕ್ಷ್ಮಿ ಖಂಡಿತ ಒಲಿತಾಳೆ.